ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿತನ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವಾಗ ನಾವು ಕನ್ಯಾನಾತಿಗೆಯ ಮೈದುನರ ಗೃಹ ಪ್ರವೇಶಕ್ಕೆ ಹೊರಟಿದ್ದೇವೆ. ನಾನು ಶಿಶಿರ್ ಮನೆಯವರು. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಏನಲ್ಲ ಆಗ್ತಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೇನೆ. ಹಾಗಾದರೆ ಬನ್ನಿ ಹೋಗೋಣ. ಇವಾಗ ನಾವು ಗೃಹ ಪ್ರವೇಶದ ಮನೆ ತಲುಪಿದೆವು. ಹಾಗೆ ಸತ್ಯನಾರಾಯಣ ದೇವರ ಪೂಜೆ ಆಗಿ ಪ್ರಸಾದ ತಗೊಳ್ತಾ ಇದ್ದೇವೆ. ಹಾಗೆ ಇವರು ನೋಡಿ ನಮ್ಮ ಅತ್ತಿಗೆ. ಇದು ಚಂದ ಇರ್ಬೋದಲ್ಲ. ಹಾಗೆ ನೋಡಿ ಇದು ಕಿಚನ್. ಕಿಚನ್ ಕೂಡ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಕಿಚನ್ ಕೂಡ. ಹಾಗೆ ನಾನು ಮನೆಯ ಎಲ್ಲ ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಕೂಡ ಇತ್ತು. ಹಾಗೆ ಕೆಲವೊಂದು ವಿಡಿಯೋವನ್ನು ಮಾಡಿದ್ದೇನೆ ಅಷ್ಟೇ. ಹಾಗೆ ನೋಡಿ ಕಿಚನ್ ಈ ರೀತಿ ಇದೆ. ಹಾಗೆ ಕಿಚನ್ನ ಹಿಂದೆ ಒಂದು ಮೂರು ರೂಮನ್ನು ತಗೊಂಡಿದ್ದಾರೆ ಮನೆಯನ್ನು ಮನೆಗೆ ತಾಗಿ. ಹಾಗೆ ಅದರಲ್ಲಿ ಒಂದು ಅಸ್ತ್ರವಲಯವನ್ನು ಕೂಡ ಮಾಡಿದ್ದಾರೆ. ಅಸ್ತ್ರವಲಯ ಈ ರೀತಿ ಇದೆ ನೋಡಿ, ಇಲ್ಲಿ ಕಟ್ಟಿಗೆ ಇಡಲಿಕ್ಕೆ. ಹಾಗೆ ಅಲ್ಲಿ ನೋಡಿ ಬೂದಿ ಬೀಳ್ತದೆ ನೋಡಿ, ನೆಟ್ಟಲ್ಲಿ ಬೂದಿ ಕೆಳಗೆ ಬೀಳ್ತದೆ. ಅಲ್ಲಿ ಒಂದು ಟ್ರೇ ಕೂಡ ಉಂಟು. ಹಾಗೆ ಇಲ್ಲಿ ಎರಡು ಪಾತ್ರೆಯನ್ನು ಕೂಡ ಇಡ್ಬೋದು. ಹಾಗೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಇಲ್ಲಿ ನೋಡಿ ಬಿಸಿನೀರಿನ ಹಂಡ ಕೂಡ ಇಟ್ಟಿದ್ದಾರೆ. ಹಾಗೆ ಒಂದೇ ಹೊತ್ತಲ್ಲಿ ಎಲ್ಲ ಇಲ್ಲಿ ಮೂರು ಇದರಲ್ಲಿ ಸಹ ನೀರನ್ನು ಬಿಸಿ ಮಾಡ್ಬೋದು. ಹಾಗೆ ಇದು ನೋಡಿ ಮನೆಯ ಮುಂಭಾಗ. ಇಷ್ಟೇ ವಿಡಿಯೋನು ಮಾಡಿದ್ದೇನೆ ಸ್ನೇಹಿತರೆ. ಇವತ್ತಿನ ಈ ಗೃಹ ಪ್ರವೇಶದ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇಲ್ಲಿ ನಮ್ಮ ಮನೆ ಎದುರು ಒಂದು ಬಾದಾಮ್ ಮರ ಇತ್ತು, ಅದು ಕರೆಂಟ್ ಲೈನ್ಗೆ ತಾಕ್ತಾ ಇತ್ತು. ಮತ್ತು ಮನೆಗೆ ಕೂಡ ಸ್ವಲ್ಪ ಅಡ್ಡಾಗಿತ್ತು, ಹಾಗೆ ಆ ಮರವನ್ನು ಸಹ ಕಡಿಸಿದ್ರು. ಹಾಗೆ ಇಲ್ಲಿ ತೆಂಗಿನ ಮರವನ್ನು ಕೂಡ ಕಡಿದ್ರು. ತೆಂಗಿನ ಮರ ಕಡ್ದರೆ ಯಾಕೆ ಅಂದರೆ ತೆಂಗಿನಕಾಯಿ ಹಿಡಿಯೋದು ಕೂಡ ಸ್ವಲ್ಪ ಕಡಿಮೆಯೇ. ಮತ್ತು ತೆಂಗಿನಕಾಯಿ ಬೀಳೋಗಿ ಯಾವಾಗಲೂ ಸ್ಲ್ಯಾಬ್ ಮೇಲೆ ಬೀಳಿದ್ವು, ಬಿದ್ದು ಯಾವಾಗಲೂ ಡ್ಯಾಮೇಜ್ ಆಗ್ತಿತ್ತು. ಹಾಗೆ ಈ ತೆಂಗಿನ ಮರ ಕೂಡ ಕಡಿದ್ರು. ಮತ್ತು ಸ್ವಲ್ಪ ಪಾರ್ಕಿಂಗ್ ಕೂಡ ಜಾಗ ಬೇಕಿತ್ತು ನಮಗೆ, ಹಾಗೆ ತೆಂಗಿನ ಮರವನ್ನು ಕೂಡ ಕಡಿದ್ರು. ಹಾಗೆ ನೋಡಿ ಯಾವ ರೀತಿ. ಬಣ್ಣಂಗಾಯಿ ಎಳ್ನೀರಲ್ಲ, ತುಂಬ ಎಳ್ನೀರು ಇರಲಿಲ್ಲ. ಹಾಗೆ ಇದು ತೆಂಗಿನಕಾಯಿಯ ಹೂ ನೋಡಿ, ಇದರಲ್ಲಿ ಬಿಡಿದ್ರು ನೋಡಿ. ಹಾಗೆ ಇದು ತೆಂಗಿನಕಾಯಿಯ ಚಿಗುರು ನೋಡಿ, ಭೂತ ಕಟ್ಟಲಿಕ್ಕೆಲ್ಲ ಇದನ್ನೇ ಉಪಯೋಗಿಸಿ ನೋಡಿ. ತೆಂಗಿನ ಮರ ಕಡಿದ್ವಿ ಅಲ್ಲ, ಅದರ ಒಳಗಿನ ಚಿಗುರು ಇದು ನೋಡಿ. ಹಾಗೆ ಅದರ ಒಳಗಿಂದ ಬಿಡಿಸಿ ಕೊಟ್ಟರು ಅವರು, ಒಳ್ಳೆಯದುಂಟು ತಿನ್ನೋಡಿ ಅಂತ. ಹಾಗೆ ತುಂಬ ಪೋಷಕಾಂಶ ಇರುವಂಥ ಒಂದು ವಸ್ತು ಇದು. ಹೌದು, ನಾನು ತಿನ್ನ ನೋಡಿದೆ, ತುಂಬ ಒಳ್ಳೆಯದುಂಟು, ಟೇಸ್ಟ್ ಉಂಟು ನೋಡಿ. ನೀವು ಕೂಡ ತೆಂಗಿನ ಮರ ಕಡಿದ್ರೆ ನೋಡಿ, ಅದರ ಒಳಗಿನ ಬೊಂಡನ್ನು ತೆಗೆದು ತಿನ್ನಿ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಂತೆ ನೋಡಿ. ತೆಂಗಿನ ಮರ ಎಲ್ಲ ಕಡಿದ ನಂತರ ಇಲ್ಲಿ ನೋಡಿ ಮಡಲುಂಟಲ್ಲ, ಅದರಿಂದ ಪೊರ್ಕೆ ಮಾಡುವಂಥ ಹಿಡಿಸೋಡಿ ಮಾಡುವಂಥ ಮಡಲಿಂದ ಹೀಗೆ ಮಡಲನ್ನೆಲ್ಲ ತೆಗೆದು ಹೀಗೆ ಹಾಕ್ತಾ ಇದ್ದೇನೆ ನೋಡಿ. ಇದರಿಂದ ಕಡ್ಡಿಯನ್ನು ತೆಗೆದು ಹಿಡಿಸೂಡಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಮತ್ತು ತುಂಬ ಸಪೂರದ ಕಡ್ಡಿ ಮತ್ತು ತುಂಬ ಉದ್ದ ಉಂಟು ಈ ಕಡ್ಡಿ, ಹಾಗೆ ಹಿಡಿಸೂಡಿ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಅಂತ ನಾನು ಹಾಗಿದ್ದರಿಂದ ಮಾಡುವಂತ ಕೂತಿದ್ದೇನೆ ಇಲ್ಲಿ. ಅಷ್ಟೊತ್ತಿಗೆ ಶಿಶಿರ್ ಟೀ ತಗೊಂಡು ಬಾ ಅಂತ ಹೇಳಿದೆ, ಟೀ ತರ್ತಿ ಅಂತ. ಹಾಗೆ ಟೀ ತಗೊಂಡು ಬಂದ, ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಅಂದರೂ ಪರವಾಗಿಲ್ಲ, ಕುಡಿದೆವು. ಅದು ಕೂಡ ನಾವು ಟ್ಯಾರಿಸ್ ಮೇಲೆ ಕೂತು ಕುಡಿತಾ ಇದ್ದೇವೆ. ನಾವು ಟ್ಯಾರಿಸ್ ಮೇಲೆ ಬಂದು ಟೀ ಕುಡಿತಾ ಇದ್ದೇವೆ ನೋಡಿ. ಇಲ್ಲಿ ನೋಡಿ ಕಡ್ಡಿ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ವೀಟ್ ಜಾಸ್ತಿ. ಇದು ನೋಡಿ ನಾನು ಮಾಡಿದೆ ಹಿಡಿಸುಡಿ, ಎಷ್ಟು ಉದ್ದ ಉಂಟು ನೋಡಿ ಕಡ್ಡಿಗಳೆಲ್ಲ. ಹಾಗೆ ಕಡ್ಡಿ ಕೂಡ ತುಂಬ ಸಪೂರಾಗಿ ಹಿಡಿಸುಡಿ ಮಾಡಲಿಕ್ಕೆ ಕೂಡ ಗುಡಿಸ್ಲಿಕ್ಕೆಲ್ಲ ಒಳ್ಳೆಯದಾಗ್ತದೆ.
ನೋಡಿ ಸ್ನೇಹಿತರೆ, ನಾನು ಇವತ್ತು MTR ಅವರದ್ದು you, baby.